ಮತ್ತೆ ವೈಲ್ಡ್ ಲೈಫು ಡೊಮೆಸ್ಟಿಕೇಶನ್ಗೆ ಒಪ್ಪದೇ ಇಲ್ಲ. ಬದುಕದೇ ಇಲ್ಲ. ಜಿಂಕೆಗಳಾದ್ರೂ ಉಂಟಲ್ಲ, ಮೂಳೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ರು. ಹಾರ್ಟ್ ಅಟ್ಯಾಕ್ ಆಗಿ ಹಾವಳಿ ಧೈರ್ಯ. ಜಿಂಕೆಗಳನ್ನ ನೋಡ್ತೀನಿ ಹಾರ್ಟ್ ಅಟ್ಯಾಕ್ ಏನ್ ಮಾಡ್ಬಿಡ್ತಾರೆ ನಮ್ಮನ್ನ ಅಂತೇಳಿ. ಹೌದಾ? ಹಾರ್ಟ್ ಅಟ್ಯಾಕ್ ತಕ್ಷಣ ಸತ್ತೋಗ್ಬೋದು ಜಿಂಕೆಗಳು. ನೀನು ಇವತ್ತೆಲ್ಲ ಒಂದು ಟಿವಿ ತೋರಿಸ್ತಿದ್ರೆ ಎಷ್ಟು ಯಾರು 30-35 ಬೇಲಿ ಮಾಡಿ ಸಾಕಿತ್ತಿರಲ್ಲ, ಅದನ್ನ ತೆಗೆದ್ರಲ್ಲ ಹಿಡಿದ್ಯಾರ ಎಲ್ಲದಕ್ಕೂ ಒಂದೊಂದಕ್ಕೆ ಅನಸ್ತೇಷಿ ಇಂಜೆಕ್ಷನ್ ಕೊಡೋದು, ಮೂರನ್ನ ಯಾವುದು ಹಾಸನದ ಹತ್ರ ಯಾವುದೋ ಒಂದು ಅರಣ್ಯ ಅಂತ ಬಂದು ಬಿಡ್ತಾರಂತ. ಅಂದರೆ ಕಾಪಿ ದೊಡ್ಡದವರು ಕೆಟ್ಟ ಫಸ್ಟ್. ಹಾಂ, ಅದನ್ನ ಸಾಕಿದ್ರು, ಅದಕ್ಕೊಂದು ಬೇಲಿ ಮಾಡಿ ಸಾಕಿದ್ದಾನೆ ಇನ್ವೆಸ್ಟ್ಮೆಂಟ್ ಮಾಡಿ ಅವ್ನು ಒಳಗೆ ಹೋದ. ಕೆಳಗಡೆ ಫಸ್ಟ್ ತೆಗಿಬೇಕು, ಗ್ಯಾಸ್ ತೆಗಿಬೇಕು. ಹೌದಾ? ರೀಸೆಂಟ್ಲಿ ಡ್ಯಾಮೇಜ್ ಆಗಿ ಹಂಗಾಗಲ್ಲ. ಕರೆಂಟ್ ಡ್ಯಾಮೇಜ್ ಆಗಿದೆ ಸರ್? ಈಗ ಕರೆಂಟ್ ಡ್ಯಾಮೇಜ್ ಆಗಿಲ್ಲ ನೋಡಿ, ಕೆಲವೊಂದು ಕಡೆ ಆಗಿದೆ ಒಂದು ಚೂರು, ಬಟ್ ಹೊರಗಡೆ ಬರುವಷ್ಟೇನು ಡ್ಯಾಮೇಜ್ ಆಗಿಲ್ಲ. ಹಾಗಾಗಿ ಏನಾದ್ರು ಬದುಕ್ಬೋದು ಅಷ್ಟೇ.